BLDC 40 ಇದು ಮೋಟರ್ ಸ್ಟಾರ್ಟ್ ಮಾಡಬೇಕಂದ್ರೆ ನಮ್ಗೆ 48 ಪವರ್ ಸಪ್ಲೈ ಬೇಕು ಸರ್. ಅದರಿಂದ 12 ವೋಲ್ಟ್ ಬ್ಯಾಟ್ರಿ ಮಾಡಿ ನಾವು 4 ಯೂಸ್ ಮಾಡ್ಕೊಂಡ್ರೆ 4 ಯೂಸ್ ಯಾಕೆ ಮಾಡ್ತೀವಿ, ಸೀರೀಸ್ ಕನೆಕ್ಷನ್ದಾಗ ಯೂಸ್ ಮಾಡ್ಕೊಂಡ್ರೆ ಕರೆಂಟ್ ಆ್ಯಡ್ ಆನ್ ಆಗೋಕ್ಕೆ ಸಮಯ ಮಾಡ್ತೀವಿ ಸರ್. ಸೊ ಅದಕ್ಕೇನು ಮಾಡ್ತೀವಿ ನಾವು ಸೀರೀಸ್ ಕನೆಕ್ಷನ್ ಯೂಸ್ ಮಾಡಿದ್ವಿ ಒಳಗೆ, ಯಾಕಂದ್ರೆ ಟೋಟಲಿ ನಮ್ಗೆ 40 ವೋಲ್ಟ್ ಸಪ್ಲೈ ಬರ್ತದೆ. ಪಾಸಿಟಿವ್ ಕನೆಕ್ಷನ್ ಸರ್, ಓಕೆ. ಈಗ ಇದ್ರದ್ದು ಪಾಸಿಟಿವ್ ತಂದು ನಾವು ಟೋಟಲಿ ಬ್ಯಾಟ್ರಿ 40 ವೋಲ್ಟಿಗೆ ಕನೆಕ್ಷನ್ ಕೊಡ್ಬೇಕು ಸರ್. ಇದಾದ್ಮೇಲೆ ಈಗಿದೆ ನಮ್ಮ ಇದು ಕಲರ್, ಅದೇ ಆ್ಯಶ್ ಕಲರ್ ಇದು, ಮತ್ತು ಇದು ಡೈರೆಕ್ಟ್ ಮಾಡಿದ್ರೆ ಸೆಲ್ಫ್ ಕನೆಕ್ಷನ್ ಆಗುತ್ತೆ ಸರ್. ಇದು ಸೆಲ್ಫ್ ಸ್ಟಾರ್ಟರ್, ಇದರಲ್ಲಿಂದ ನಾವು ಮೋಟರ್ ಫಾರ್ವರ್ಡ್ ಮತ್ತು ರಿವರ್ಸ್ ಮಾಡ್ಕೊಳಿಕ್ಕಾಗಲ್ಲ. ಸೊ ಫಾರ್ವರ್ಡ್ ಮತ್ತು ರಿವರ್ಸ್ ಮಾಡ್ಕೊಳ್ಳೋ ಸಂಬಂಧ ನಾವೇನು ಮಾಡಿವ್ರಿ, ಇದಕ್ಕೆ ಡೈರೆಕ್ಟ್ ಇದ್ರಲ್ಲಿ ಇದಕ್ಕೆ ಕನೆಕ್ಷನ್ ಕೊಡ್ಬೋದು. ಈಗ ಇದು ರೇಸ್ ಯೂಸ್ ಮಾಡುವಾಗ ಗೊತ್ತಾಗುತ್ತೆ ಸರ್. ಈಗ ಇದನ್ನು ಹೆಚ್ಚಿಗೆ ಮಾಡ್ಕೊಂತ ಹೋದ್ರೆ ಸರ್ ಅಲ್ಲಿ ಫಾರ್ವರ್ಡ್ ಡೈರೆಕ್ಷನ್ದಾಗ ಆಗುತ್ತೆ, ಅದರಲ್ಲಿ ಈ ಡೈರೆಕ್ಷನ್ ಚೇಂಜ್ ಮಾಡುತ್ತೆ.